ನಮ್ಮ ನರೇಂದ್ರ ಮೋದಿ ಅವರು ಬರಬೇಕಾಯ್ತು ಜನಧನ್ ಖಾತೆ ಮೂಲಕ ಬಡವರಿಗೆ ಕೋಟ್ಯಾಂತರ ಜನತೆಗೆ ಬ್ಯಾಂಕ್ ಅಕೌಂಟ್ ಮಾಡಿಸೋದಕ್ಕೆ ಕುಡಿಯೋದಕ್ಕೆ ನೀರು ಕೊಡೋದಕ್ಕೆ ಕಾಂಗ್ರೆಸ್ ಗೆ ಆಗಲಿಲ್ಲ ಮನೆ ಮನೆಗೆ ಗಂಗೆಯ ಮೂಲಕ ಜಲ ಜೀವನ್ ಮಷಿನ್ ಮೂಲಕ ನರೇಂದ್ರ ಮೋದಿ ಅವರು ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮನೆ ಮನೆಗೆ ನೀರು ಕೊಟ್ಟಿರೋದನ್ನ ಕಾಣ್ತಾ ಇದ್ದೇವೆ ಬಡವರು ಅಡಿಗೆ ಮನೆಯಲ್ಲಿ ನಮ್ಮ ತಾಯಂದಿರು ಆ ಹೊಗೆಯಲ್ಲಿ ಕಣ್ಣಿನ ನೀರನ್ನ ಕಣ್ಣಲ್ಲಿ ನೀರು ಹಾಕ್ತಾ ಅಡಿಗೆ ಮಾಡ್ತಾ ಇದ್ದರು ಬಡವರಿಗೆ ಕೇಂದ್ರದ ಕಾಂಗ್ರೆಸ್ ಸರ್ಕಾರ 60 70 ವರ್ಷ ಆಡಳಿತ ಮಾಡಿ ಆ ಬಡವರ ಕಣ್ಣೀರನ್ನ ದೂರ ಮಾಡಿದ್ಯಾ ನಮ್ಮ ಬಿಜೆಪಿಯ ನರೇಂದ್ರ ಮೋದಿ ಬರಬೇಕಾಯ್ತು ಉಜ್ವಲ ಗ್ಯಾಸ್ ಯೋಜನೆ ಮೂಲಕ ಕೋಟಿ ಕೋಟಿ ನಮ್ಮ ತಾಯಂದಿರ ಕಣ್ಣನ್ನ ಕಣ್ಣೀರನ್ನ ಒರೆಸಿ ಇವತ್ತು ನೆಮ್ಮದಿಯ ಒಂದು ಜೀವನವನ್ನ ಮಾಡೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಬರಬೇಕಾಯ್ತು ಬಡವರಿಗೆ ಒಂದು ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರ ಆಯುಷ್ಮಾನ್ ಭಾರತದ ಯೋಜನೆ ಮೂಲಕ ಇವತ್ತು 5 ಲಕ್ಷ ರೂಪಾಯಿ ವರೆಗೆ ಉಚಿತ ಚಿಕಿತ್ಸೆಯನ್ನು ಕೊಡೋದಕ್ಕೆ ಬೇಕಾಯ್ತು ನಾನು ಉದನೆ ಮತ್ತೆ ಹೇಳೋದಕ್ಕೆ ಬಯಸೋದಿಲ್ಲ ಈ ಕಾಂಗ್ರೆಸ್ ತನ್ನ ಇತಿಹಾಸವನ್ನ ತಾನು ಮತ್ತೊಮ್ಮೆ ನೋಡಿಕೊಳ್ಳಿ ಜನರಿಗೆ ರಾಜ್ಯದ ದೇಶದ ಜನರಿಗೆ ಹೇಗೆ ಮೋಸ ಮಾಡ್ತಾ ಬಂದಿದೆ ಅಂತ ಬಂಧುಗಳೇ ನಮ್ಮನ್ನ ಒಡೆದು ಆಳಿ ಭ್ರಷ್ಟಾಚಾರದ ಆಡಳಿತವನ್ನು ಮಾಡುತ್ತಿರೋದೇ ಕಾಂಗ್ರೆಸ್ ಕಾಶ್ಮೀರಕ್ಕೆ ಆರ್ಟಿಕಲ್ 370 ಅನ್ನ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ರಾಜ್ಯದ ದೇಶದ ಜನರಲ್ಲಿ ಭೇದಭಾವವನ್ನು ಉಂಟುಮಾಡಿ ಕಾಶ್ಮೀರಕ್ಕೆ ವಿಶೇಷ ಸ್ಥಾನ ಕೊಟ್ಟರು ಯಾರು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೋರಾಟ ಮಾಡಿದ್ರು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅವರ ಕನಸನ್ನ ನನಸು ಮಾಡಿರೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಅಮಿತ್ ಶಾ ಅವರು ಬರಬೇಕಾಯ್ತು ಅನ್ನೋದು ಗೊತ್ತಿರಲಿ ಇವತ್ತು ದೇಶದಲ್ಲಿ ಭಯೋತ್ಪಾದಕತೆ ತಲೆ ಎತ್ತದೆ ಇರುವಂತೆ ನೋಡಿಕೊಂಡಿರೋದು ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿರೋದು ಇವತ್ತು ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರ ನಾವು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆಗೆ ನಾವು ಈ ದೇಶದ ಧರ್ಮ ಸಂಸ್ಕೃತಿಯ ಬಹುಸಂಖ್ಯಾತರ ಜನರ ಭಾವನೆಗಳನ್ನು ಗೌರವಿಸೋದಕ್ಕೆ ಬಿಜೆಪಿ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದನ್ನ ಕಾಣ್ತಾ ಇದ್ದೇವೆ ಬಂಧುಗಳೇ ಈ ಹೋರಾಟ ನಾವು ಮಾಡ್ತಾ ಇರುವಂತದ್ದು ಜನಪರವಾದ ಒಂದು ಹೋರಾಟ ಜನರ ಧ್ವನಿಗೆ ಪ್ರತಿಪಕ್ಷವಾಗಿ ನೀಡುತ್ತಾ ಇರುವಂತ ಒಂದು ನೇತೃತ್ವ ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟ ಬರುವಂತ ದಿನದಲ್ಲಿ ಈ ಹೋರಾಟವನ್ನು ಇನ್ನಷ್ಟು ಹೆಚ್ಚು ಉಗ್ರಗೊಳಿಸುವಂತ ಸಹಜವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಕಾಂಗ್ರೆಸ್ ಒಳ್ಳೇದು ಮಾಡೋದಿಲ್ಲ ಒಳ್ಳೇದು ಮಾಡಿರೋ ಇತಿಹಾಸ ಕಾಂಗ್ರೆಸ್ ಗಿಲ್ಲ ಬಡವರ ಹೆಸರನ್ನ ಹೇಳಿ ಬಡತನದ ಹೆಸರನ್ನ ಹೇಳಿ ಈ ಉಚಿತ ಗ್ಯಾರಂಟಿಗಳನ್ನೆಲ್ಲ ಹೇಳಿ ಮೋಸ ಮಾಡೋದೇ ಕಾಂಗ್ರೆಸ್ಸಿನ ಜಾಯಮಾನ ಹಾಗಾಗಿ ಇಂತ ಕಾಂಗ್ರೆಸ್ ಎಂದೂ ಒಳ್ಳೇದು ಮಾಡೋದಿಲ್ಲ ಆಕಸ್ಮಿಕವಾಗಿ ಸುಳ್ಳು ಭರವಸೆಗಳಿಂದ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿರಬಹುದು ಈ ಅಧಿಕಾರದಿಂದ ಜನಕ್ಕೆ ಒಳ್ಳೇದಾಗೋದಿಲ್ಲ ನಾವು ಪ್ರತಿಪಕ್ಷವಾಗಿ ಜನರ ಧ್ವನಿಯಾಗಿ ನಮ್ಮ ಕೆಲಸವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇವತ್ತಿನ ಈ ಹೋರಾಟದ ಮೂಲಕ ರಾಜ್ಯದ ಉದ್ದಗಲದಲ್ಲಿ ನಮ್ಮ ಕಾರ್ಯಕರ್ತರ ಹೋರಾಟದ ಮೂಲಕ ಹೇಳೋಣ ಕಾಂಗ್ರೆಸ್ಸಿಗರೇ ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರ್ ಅವರೇ ನೀವು ಚುನಾವಣೆ ಪೂರ್ವದಲ್ಲಿ ಯಾವ ಗ್ಯಾರಂಟಿಯನ್ನ ಯಾವ ಕಂಡೀಷನ್ ಇಲ್ಲದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಯಾವ ಕಂಡೀಷನ್ ಹಾಕಿದ ಗ್ಯಾರಂಟಿಯನ್ನ ಈಡೇರಿಸಿ ಅನ್ನುವಂತ ಒಂದು ಹೋರಾಟವನ್ನ ನಾವು ಮುಂದುವರಿಸೋಣ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ನಾಯಕರಾದಂತ ಶ್ರೀಯುತ ಯಡಿಯೂರಪ್ಪನವರು ಅವರು ಹೋರಾಟದಿಂದಲೇ ಭಾರತೀಯ ಜನತಾ ಪಾರ್ಟಿಯನ್ನ ಈ ಎತ್ತರ ಎತ್ತರಕ್ಕೆ ಬೆಳೆಸಿದ್ದಾರೆ ಅನ್ನೋದು ಹಳ್ಳಿ ಹಳ್ಳಿಯ ಜನಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ ಯಡಿಯೂರಪ್ಪನವರು ಹೋಗದೆ ಇರೋ ಹಳ್ಳಿ ಇಲ್ಲ ಅವರು ಹೋರಾಟ ಮಾಡದೆ ಇರುವಂತ ಜನಪರವಾದ ವಿಷಯ ಇಲ್ಲ ಅವರು ಮತ್ತೊಮ್ಮೆ ನಮ್ಮ ಈ ಹೋರಾಟಕ್ಕೆ ನೇತೃತ್ವವನ್ನು ವಹಿಸೋದಕ್ಕೆ ಬಂದಿರೋದಕ್ಕೆ ನಾನು ರಾಜ್ಯದ ಜನರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಯಡಿಯೂರಪ್ಪನವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮೆಲ್ಲ ನಾಯಕರಿಗೆ ತಮ್ಮೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕೀ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿ